ಹಲೋ ಎಲ್ಲರಿಗೂ, 9/4/11/5/6/4/5/0 ಮಾಡುವ ನಮಸ್ಕಾರಗಳು. ಈಗ ಪುಷ್ಕರಾಂಶ, ಪುಷ್ಕರನ ವಂಶದ ಬಗ್ಗೆ ನಿಮಗೊಂದು ತಿಳಿಸಲಿಕ್ಕಿದ್ದೇನೆ. ಅಗ್ನಿತತ್ವದ ರಾಶಿಗಳಾದ ಮೇಷ, ಸಿಂಹ ಮತ್ತು ಧನುರಲ್ಲಿ ಪುಷ್ಕರಾಂಶ ಡಿಗ್ರಿಗಳು 20 ಡಿಗ್ರಿಯಿಂದ 23 ಡಿಗ್ರಿ 20 ನಿಮಿಷ ಮತ್ತು 26 ಡಿಗ್ರಿ 40 ನಿಮಿಷದಿಂದ 30 ಡಿಗ್ರಿವರೆಗೆ ಇರ್ತದೆ. ಅದೇ ಪುಷ್ಕರ ನವಾಂಶವು ತುಲಾಕ್ಕೆ ಮತ್ತು ಧನುರಿಗೆ ಬೀಳ್ತದೆ ಅಂತ. ಅದು ಇದು ಒಂದು ನಾನು ನೋಡಿರುವುದು, ಆಯಿತಾ? ಸೊ ಎಲ್ಲಿ ಕೋಟ್ ಕರೆಸಿ ಗೂಗಲ್ ಅಂತ ತಗೊಳ್ಳಿ, ತೆಗೆದುಕೊಳ್ಳಿ, ಆಯಿತಾ? 20 ಡಿಗ್ರಿ 23 ಅಂದರೆ ಮೇಷದಲ್ಲಿ ಕೂಡ ನೀವು ಮಾರ್ಕ್ ಮಾಡಬೇಕಾಗುತ್ತೆ. 20 ಡಿಗ್ರಿಯಿಂದ 23 ಡಿಗ್ರಿಯಿಂದ 20 ನಿಮಿಷ ಯಾರ್ಯಾರಿಗೆ ಮೇಷದ ಡಿಗ್ರಿ 20 ಡಿಗ್ರಿಯಿಂದ 23 ಡಿಗ್ರಿ 20 ನಿಮಿಷದ ಒಳಗೆ ಬರ್ತದೋ ಅದೆಲ್ಲ ಪುಷ್ಕರಾಂಶದಲ್ಲಿದೆ ಅಂತ. ಅದೇ ರೀತಿ 26 ಡಿಗ್ರಿ 40 ನಿಮಿಷದಿಂದ 30 ಡಿಗ್ರಿವರೆಗೆ ಅದು ಪುಷ್ಕರಾಂಶದಲ್ಲಿರ್ತದೆ ಅಂತ, ಆಯ್ತಾ? ಅದೇ ಥರ ಪೃಥ್ವಿ ತತ್ವದ ವೃಷಭ ಕನ್ಯಾ ಮಕರದವರಿಗೆ 6 ಡಿಗ್ರಿ 40 ನಿಮಿಷದಿಂದ 10 ಡಿಗ್ರಿ ಪುಷ್ಕರಾಂಶ, 13 ಡಿಗ್ರಿ 20 ನಿಮಿಷದಿಂದ 16 ಡಿಗ್ರಿ 40 ನಿಮಿಷ ಪುಷ್ಕರಾಂಶ. ಇದಕ್ಕೆ ಆಮೇಲೆ ಒಂದು ಚಕ್ರ ತೋರಿಸ್ತೇನೆ, ಅದು ಕೂಡ ಕರೆಸಿ ಗೂಗಲ್ ಅವರೇ, ಆಯ್ತಾ? ವಾಟ್ರಿ ಏರಿ ಸೈನ್ ಮಿಥುನ, ತುಲಾ ಮತ್ತು ಕುಂಭದವರಿಗೆ 16 ಡಿಗ್ರಿ 40 ನಿಮಿಷದಿಂದ 20 ಡಿಗ್ರಿ ಪುಷ್ಕರಾಂಶ, 23 ಡಿಗ್ರಿ 20 ನಿಮಿಷದಿಂದ 26 ಡಿಗ್ರಿ 40 ನಿಮಿಷದಲ್ಲಿ ಪುಷ್ಕರಾಂಶ. ಅದೇ ವಾಟ್ರಿ ಸೈನ್ ಜಲತತ್ವದ ರಾಶಿಯಾದ ಕರ್ಕ, ವೃಶ್ಚಿಕ, ಮೀನ ರಾಶಿಯವರಿಗೆ 0 ಡಿಗ್ರಿಯಿಂದ 3 ಡಿಗ್ರಿ 20 ನಿಮಿಷ ಹಾಗೂ 6 ಡಿಗ್ರಿ 40 ನಿಮಿಷದಿಂದ 10 ಡಿಗ್ರಿವರೆಗೆ ಪುಷ್ಕರಾಂಶದಲ್ಲಿ ಬೀಳ್ತದೆ. ಯಾಕಂದರೆ ಯಾರೋ ಒಬ್ಬರು ಪ್ರಶ್ನೆ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಆವಾಗ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ಇದು ನೋಡಿ, 23/1/2001 ಜಾತಕದಲ್ಲಿ ಈ ನಕ್ಷತ್ರಗಳ ಪಟ್ಟಿಯನ್ನು ಕೊಟ್ಟಿದ್ದೇನೆ. ಅದು ನೀವು ನೋಡಿ, 9 ಡಿಗ್ರಿ 36 ನೀವು ಹಾಕಿಕೊಳ್ಳಿ, ತೊಂದರೆ ಇಲ್ಲ. 23/1/2001 ಅಂತೇಳಿ ಆವಾಗ ಹಾಕಿದಾಗ ಏನಾಗ್ತದೆ ಅಂದರೆ ನೋಡಿ, ಇಲ್ಲಿ 6 ಗ್ರಹಗಳು ಪುಷ್ಕರಾಂಶದಲ್ಲಿದೆ, ಕುಜ ಪುಷ್ಕರ ಭಾಗದಲ್ಲಿದೆ. ಕಾರಣ ನಾನು ಇಲ್ಲಿ ಹಾಕಿದ್ದೇನೆ ಅವರ ಒಂದು ಪಟ್ಟಿಯನ್ನು ಮಾಡಿ, ಸೂರ್ಯ ಇನ್ ಕ್ಯಾಪ್ರಿಕಾನ್ 9 ಡಿಗ್ರಿ 26 ನಿಮಿಷ. ನೋಡಿ, ನಮ್ಮ ಇದ್ರದ್ದು ಏನು ಪ್ರತಿ ತತ್ವದಲ್ಲಿ ಇದ್ರೆ 6 ಡಿಗ್ರಿ 40 ನಿಮಿಷದಿಂದ 10 ಡಿಗ್ರಿವರೆಗೆ ಪುಷ್ಕರಾಂಶ. ಆಮೇಲೆ ಚಂದ್ರ ಧನುರಲ್ಲಿದ್ದಾನೆ, 27 ಡಿಗ್ರಿ 26 ಡಿಗ್ರಿ 40 ನಿಮಿಷದಿಂದ 30 ಡಿಗ್ರಿ ಪುಷ್ಕರಾಂಶ. ಇವ್ರದ್ದು 27 ಡಿಗ್ರಿ 22 ನಿಮಿಷ. ಅದೇ ಕುಜ ತುಲಾದಲ್ಲಿದ್ದಾನೆ, 23 ಡಿಗ್ರಿ 57 ನಿಮಿಷ, 23 ಡಿಗ್ರಿ 20 ನಿಮಿಷದಿಂದ 26 ಡಿಗ್ರಿ 40 ನಿಮಿಷ ಪುಷ್ಕರಾಂಶ. ಬೃಹಸ್ಪತಿ ಇನ್ನು ವೃಷಭ ರಾಶಿ, 7 ಡಿಗ್ರಿ 20 ನಿಮಿಷದಿಂದ 6 ಡಿಗ್ರಿ 40 ನಿಮಿಷ ಟು 10 ಡಿಗ್ರಿ ಅಂದರೆ ಅವ್ರದ್ದು 7 ಡಿಗ್ರಿ 20 ನಿಮಿಷ ಇದೆ, 6 ಡಿಗ್ರಿ 40 ನಿಮಿಷದಿಂದ 10 ಡಿಗ್ರಿ ಪುಷ್ಕರಾಂಶ. ಶುಕ್ರ ಅಕ್ವೇರಿಯಸ್ ಅಲ್ಲಿ ಕುಂಭದಲ್ಲಿ 26 ಡಿಗ್ರಿ 34 ನಿಮಿಷ ಇದೆ, ಆದರೆ 23 ಡಿಗ್ರಿ 20 ನಿಮಿಷದಿಂದ 26 ಡಿಗ್ರಿ 40 ನಿಮಿಷದವರೆಗೆ ಪುಷ್ಕರಾಂಶ. ಅಂದರೆ ನೋಡಿ, ಎಷ್ಟು ಗ್ರಹಗಳು ಪುಷ್ಕರಾಂಶದಲ್ಲಿ ಇದೆ. ನೋಡಿ, ಕೇತು ಕೂಡ ಧನುರಲ್ಲಿ 20 ಡಿಗ್ರಿ 38 ನಿಮಿಷದಲ್ಲಿದ್ದಾನೆ, ಅದು ಕೂಡ 20 ಡಿಗ್ರಿ ಇಂದ 23 ಡಿಗ್ರಿ 20 ನಿಮಿಷ ಅಂದರೆ ಪುಷ್ಕರಾಂಶ. ಅಬ್ಬಾ ಅಬ್ಬಾ, ದಿಸ್ ಫೆಲೋ ನಾನು ಬರೆದು ಕೊಡ್ತೇನೆ, ಹಿ ವಿಲ್ ಬಿಕಮ್ ಎ ಸುಪ್ರೀಂ ಕೋರ್ಟ್ ಜಡ್ಜ್ ಒನ್ ಡೇ, ಅಥವಾ ಹೈಯೆಸ್ಟ್ ಪೀಕಿಗೆ ಹೋಗ್ಬಿಡ್ತಾನೆ. ಯಾವುದೇ ಒಂದು ಡಿಗ್ರಿ ಮಾಡಿದ, ಸೈನ್ಸ್ ಡಿಗ್ರಿ ಆಗಲಿ ಏನೇ ಡಿಗ್ರಿ ಆಗಲಿ, ಇವಾಗಲೇ ಇಷ್ಟು ಸಣ್ಣ ಪ್ರಾಯದಲ್ಲಿ ಈ ರೀತಿ ಇರುವಾಗ, ಅವನು ಪುಷ್ಕರಾಂಶ ಇರುವಾಗ ಅವನ ಗ್ಯಾರಂಟಿ. ಇನ್ನೊಂದು ಜಾತಕವನ್ನು ನೋಡಿ, ಇದು ನನ್ನ ಹೆಂಡತಿಯದೇ ಜಾತಕ, 26/7/1953 ಇಸ್ವಿಯಲ್ಲಿ ಹುಟ್ಟಿದಂಥವರು, ಜಾನಕಿ ಉಪಾಧ್ಯ ಅಂತ ಹೇಳಿ. ಇವರ ಜಾತಕದಲ್ಲಿ ಕೂಡ ಸೂರ್ಯ, ಬುಧ, ರಾಹು ಮತ್ತು ಕೇತು ಪುಷ್ಕರಾಂಶದಲ್ಲಿದೆ, ಲಗ್ನ ಕೂಡ ಪುಷ್ಕರಾಂಶದಲ್ಲಿದೆ. ಯಾಕೆ ಅಲ್ಲಿ ನೋಡಿ, ನಾನು ಹಾಕಿದ್ದೇನೆ ಡಿಗ್ರಿಯನ್ನು ಇಲ್ಲಿ ಹಾಕಿದ್ದೇನೆ. ಏನು ನೋಡಿ, ಎಲ್ಲ ಪ್ಲಾನೆಟರಿ ಪೊಸಿಷನ್, 26/1/1953 ಪ್ಲಾನೆಟರಿ ಪೊಸಿಷನ್ ತೆಗೆದುಕೊಳ್ಳಿ. ಸನ್ ಇನ್ ಕ್ಯಾನ್ಸರ್ 9 ಡಿಗ್ರಿ 41 ನಿಮಿಷ ಇದೆ, ಆದರೆ 6 ಡಿಗ್ರಿ 40 ನಿಮಿಷದಿಂದ 10 ಡಿಗ್ರಿವರೆಗೆ ಪುಷ್ಕರಾಂಶ. ಬುಧ ಇನ್ ಕ್ಯಾನ್ಸರ್ ಕರ್ಕದಲ್ಲಿ 8 ಡಿಗ್ರಿ 22 ನಿಮಿಷ ಇದೆ, ಅದು ಕೂಡ 6 ಡಿಗ್ರಿ 40 ನಿಮಿಷದಿಂದ 10 ಡಿಗ್ರಿ ಪುಷ್ಕರಾಂಶ, ಆಯ್ತಾ? ಇಲ್ಲಿ ತಪ್ಪು ಹಾಕಿದ್ದೇನೆ, ಇರಲಿ. ರಾಹು ಇನ್ನು ಕ್ಯಾಪ್ರಿಕಾನ್ 9 ಡಿಗ್ರಿ 57 ನಿಮಿಷ ಅಂದರೆ 6 ಡಿಗ್ರಿ 40 ನಿಮಿಷದಿಂದ 10 ಡಿಗ್ರಿ ಪುಷ್ಕರಾಂಶ. ಇದನ್ನ ನಾನಿಲ್ಲಿ ಏನು ಮಾಡ್ತೇನೆ, ಹೀಗೆ ಕಾಪಿ ಮಾಡಿ ಅಲ್ಲಿ ಮೇಲ್ಗಡೆ ಪೇಸ್ಟ್ ಮಾಡಿಬಿಡ್ತೇನೆ, ಆಯಿತಾ? ಆವಾಗ ನಿಮಗೆ ತೊಂದರೆ ಆಗುವುದಿಲ್ಲ. ನೋಡಿ, ಪೇಸ್ಟ್ ಮಾಡಿದೆ ನೋಡಿ. ಆಮೇಲೆ ಕೇತುವಿನ ಕರ್ಕ ಕ್ಯಾನ್ಸರ್ 9 ಡಿಗ್ರಿ 57 ನಿಮಿಷ ನೋಡಿ, 6 ಡಿಗ್ರಿ 40 ನಿಮಿಷದಿಂದ 10 ಡಿಗ್ರಿ ಪುಷ್ಕರಾಂಶ. ಲಗ್ನ ಇನ್ ಲಿಯೋ, ಅದು 28 ಡಿಗ್ರಿ 58 ನಿಮಿಷ, 26 ಡಿಗ್ರಿ 40 ನಿಮಿಷದಿಂದ 30 ಡಿಗ್ರಿವರೆಗೆ ಪುಷ್ಕರಾಂಶ. ಅಂದರೆ ಏನಾಯಿತು, 1 2 3 4 5 ಅಂದರೆ
ಸ್ತ್ರೀ ಪುಣ್ಯ ಪುರುಷನ ಭಾಗ್ಯ, ಇವಳ ಐದು ಪುಷ್ಕರಾಂಶ, ಐದು ನಾಲ್ಕು ಗ್ರಹ ಒಂದು ಲಗ್ನ, ಪುಷ್ಕರಾಂಶದಿಂದ ನಾನು ಇವತ್ತಿಗೆ ಈ ತುತ್ತ ತುದಿಯಲ್ಲಿ ಇರುವಂತಹದ್ದು. ಅದಕ್ಕೆ ಈ ಚಕ್ರವನ್ನು ಹಾಕಿದ್ದೆ ನೋಡಿ. ಕೊನೆ ನಿಮಗೆ ಇದು ಯಾರು ಬೇಕಾದ್ರೆ ಬರಿಬಹುದು, ಆದ್ರೆ ಕಳಿಸಿ. ಇರುವಾಗ ಗೂಗಲ್ ಇಂದ ತೆಗೆದುಕೊಂಡೆ ನಾನು. ಕೊನೆ ಭಾಗದಲ್ಲಿ ಪಾದಗಳನ್ನು ಹಾಕಿದ್ದಾರೆ. ಇದು ಎರಡನೇ ಚಕ್ರದಲ್ಲಿ ಅಶ್ವಿನಿ, ಭರಣಿ, ರೋಹಿಣಿ, ಕೃತಿಕಾರ ಎಲ್ಲ ಹಾಕಿದ್ದೆ ನೋಡಿ. ಭರಣಿ ಆಯ್ತಾ, ಅಶ್ವಿನಿ ಇಲ್ಲಿಂದ ಶುರು. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಬರ್ತದೆ, ಯಾಕಂದ್ರೆ ಚಕ್ರ ತಿರುಗ್ತದೆ ಕ್ಲಾಕ್ ವೈಸ್. ಆಯ್ತಾ, ಯಾವಾಗಲೂ ತಿಳ್ಕೊಳ್ಳಿ. ಲಗ್ನ ಸಿ ಹೀಗೆ ಹೀಗೆ ಬರ್ತದೆ ನಿಮಗೆ. ಕೆಳಗಡೆ ಆಯ್ದು ಹನ್ನೆರಡನೇ ಮನೆ ಮೊದಲು ಬರ್ತದೆ, ಆಮೇಲೆ ಹನ್ನೊಂದನೇ ಮನೆ ಬರ್ತದೆ, ಹತ್ತನೇ ಮನೆ, ಹತ್ತನೇ ಮನೆ ಮಧ್ಯಾಹ್ನ, ಮಧ್ಯಾಹ್ನ ಸರಿ ನಡುನೆತ್ತಿಯಲ್ಲಿ ಬರುವುದು ಮೇಲ್ಗಡೆ ಬರೋದು ಹತ್ತನೇ ಮನೆ, ಆಮೇಲೆ ಒಂಬತ್ತನೇ ಮನೆ, ಆಮೇಲೆ ಎಂಟನೇ ಮನೆ, ಆಮೇಲೆ ಏಳನೇ ಮನೆ ನೋಡಿ. ಸನ್ಸೆಟ್ ಆಗುವ ಏಳನೇ ಮನೆ ಬರ್ತದೆ, ಸಪ್ತಮ ಸ್ಥಾನ ಏಳನೇ ಮನೆ, ಆಮೇಲೆ ರಾತ್ರಿ ಹೊತ್ತು ಮತ್ತೆ ಉಳಿದ ಭಾಗಗಳು ಬರ್ತದೆ. ಇದು ಯಾವಾಗಲೂ ಸ್ವಲ್ಪ ತಿಳ್ಕೊಳ್ಬೇಕು. ಅದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ರಾಶಿಗಳ ಹೆಸರನ್ನ ಹೀಗೆ ಬರೆದಿರ್ತೇನೆ. ಈ ಪುಷ್ಕರಾಂಶವನ್ನು ನೀವು ಈ ರೀತಿ ಒಂದು ಚಕ್ರ ಮಾಡಿಬಿಟ್ಟು ಡಾಟ್ ಡಾಟ್ ಇಟ್ಕೊಳ್ಬಹುದು. ಅಂದ್ರೆ ಪ್ರತಿ ನಕ್ಷತ್ರದಲ್ಲಿಯೂ ಎರಡು ಪುಷ್ಕರಾಂಶ ನೋಡಿ. ಇಲ್ಲಿ ಭರಣಿ ಎಲ್ಲಿ ಹಾಕಿದ್ದೇನೆ, ಲಾ ಇದರಲ್ಲಿ ಹಾಕಿದ್ದೇನೆ ನೋಡಿ. ಭರಣಿ, ಕೃತಿಕಾ, ರೋಹಿಣಿ. ರೋಹಿಣಿ ಅವರಿಗೆ 6°40' 16°ವರೆಗಿದೆ ಅಲ್ವಾ, ಅದು ಹಾಕಿ. 16°40' ಇದೆ ನೋಡಿ. ಅದು ರೋಹಿಣಿ ಮೇಲ್ಗಡೆ ನೋಡಿದ್ರಲ್ಲ, ರೋಹಿಣಿ ಎಷ್ಟು ಮೇಷದವರಿಗೆ ಇಲ್ಲಿ ಇದೆಯಲ್ಲ, ಮೇಷ 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 ನೋಡಿ. ಮೇಷದಲ್ಲಿ ನೋಡಿ 26°40' ಆಯ್ತಾ, 20°23'20" ಆಮೇಲೆ ವೃಷಭದಲ್ಲಿ ನೋಡಿ 6°40'10°, 13°20'16 16°40' ಹೀಗೆ. ನನ್ನ ಜಾತಕದಲ್ಲಿ ನೋಡಿದ್ರೆ 16°09' ಚಂದ್ರ, ಅಂದ್ರೆ ಚಂದ್ರನು ಪುಷ್ಕರಾಂಶದಲ್ಲಿದ್ದಾನೆ ನನ್ನದರಲ್ಲಿಯೂ. ಆಯ್ತಾ, ಸೊ ಈ ರೀತಿ ನೀವು ಅನಾಲಿಸಿಸ್ ಮಾಡಬೇಕೇ ವಿನ ಪುಷ್ಕರಾಂಶವನ್ನು ಹೀಗೆ ಮಾಡಿ, ಆವಾಗ ನಿಮಗೆ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಗೊತ್ತಾಗ್ತದೆ. ಆಯ್ತಾ, ಡಾಟೆಡ್ ಒನ್ ಇಸ್ ಮಾರ್ಕೆಟ್ ಆಸ್ ಪುಷ್ಕರಾಂಶ 1, 2, 3, 4, 5, 10, 11, 12. ರಾಶಿ ಸೇಮ್, ಔಟರ್ ಸರ್ಕಲ್ ಡಿನೋಟ್ಸ್ ನಕ್ಷತ್ರ ಪಾದಾಸ್, ನಕ್ಷತ್ರ ಆರ್ ರಿಟನ್ ಇನ್ ಸೆಕೆಂಡ್ ಸರ್ಕಲ್. ಯಾಕಂದ್ರೆ ಇದು ನಿಮಗೆ ಸರಿ ಅರ್ಥವಾಗ್ಲಿ ಅಂತ ಹೇಳಿದವೇನ, ಮತ್ತೇನು ನನ್ನ ಹರಿಕತೆಯನ್ನು ಹೇಳಲಿಕ್ಕೆ ಮಾಡಲಿಲ್ಲ. ಆಯ್ತಾ, ನಮಸ್ಕಾರ.